ನೋಡಿ ಅಲ್ಲಿ ಮಂಡ್ಯ ಮಂಡ್ಯಕ್ಕೆ ಸಂಬಂಧ ಇದು ಪಡೋ ವಿಷಯ ಏನು ಅಂತಂದ್ರೆ ಅಲ್ಲಿ ಡೆಫಿನೆಟ್ಲಿ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಹ್ಯಾವ್ ಬೀನ್ ಬಿಟ್ಟರ್ ರೈವಲ್ಸ್, ನಾಟ್ ನಾರ್ಮಲ್ ರೈವಲ್ಸ್. ಬೇರೆ ಕಡೆ ಇರೋದಕ್ಕಿಂತ ಅಲ್ಲಿ ಬಿಟ್ಟರ್ ಎನಿಮಿಟಿ ಅಂಡ್ ರೈವಲ್ರಿ ಇದ್ದೇ ಇದೆ. ಬಟ್ ನಾನು ಯಾವತ್ತೂ ಅದರಲ್ಲಿ ನಾನು ಪಾರ್ಟ್ ಆಗಿಲ್ಲ, ಬಿಕಾಸ್ ಬೀಯಿಂಗ್ ಅನ್ ಇಂಡಿಪೆಂಡೆಂಟ್ ಎಂ ಪಿ ಆ ಒಂದು ಲಿಬರ್ಟಿ ನನಗೆ ಸಿಕ್ಕಿತ್ತು. ನಾನು ಈ ವಿಷಯ ಪಾರ್ಟಿ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಅಥವಾ ಆ ರಾಜಕಾರಣಕ್ಕೆ ನಾನು ಐ ಹ್ಯಾವ್ ನಾಟ್ ಎಂಟರ್ಡ್ ಇನ್ ಟು ದಟ್ ಕೈಂಡ್ ಆಫ್ ಪಾಲಿಟಿಕ್ಸ್. ಇನ್ನು ಉಳಿದಿದ್ದು ಅಭಿಷೇಕ್ ವಿಷಯ. ಅಭಿಷೇಕ್ಗೆ ಒಂದು ಕ್ಷೇತ್ರ ಹುಡುಕೋಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಮಂಡ್ಯದಲ್ಲಿ ಅಂಬರೀಷ್ ಅವ್ರಿಗೆ ಯಾವ ರೀತಿ ಒಂದು ಪ್ರೀತಿ ಒಂದು ಸ್ಥಾನ ಇತ್ತು, ಜನ ಅಭಿಷೇಕ್ ಹೋಗೋ ಕಡೆನೂ ಅದೇ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಬಟ್ ಹೀ ವಾಂಟ್ಸ್ ಟು ಡೂ ಫಿಲ್ಮ್ಸ್ ಆಸ್ ಎ ಇಂಡಿಪೆಂಡೆಂಟ್, ಯು ಕ್ಯಾನ್ ಗೋ, ಬಟ್ ಪಾರ್ಟಿ ಅಂತಂದ್ರೆ ಅಲ್ಲಿ ಪಾರ್ಟಿ ಬೇರೆ. ಅಲ್ಲ, ನಾನು ಲೆಟ್ ಮಿ ಕಮ್ ಟು ದಟ್. ಅಭಿಷೇಕ್ ಗೆ ಆ ಡಿಸೈಡ್ ಆ ಡಿಸಿಷನ್ ಮಾಡೋ ಒಂದು ಇಂಟ್ರೆಸ್ಟ್ ಈವರೆಗೂ ತೋರಿಸ್ಲಿಲ್ಲ. ಇದೆಲ್ಲ ಊಹಾಪೋಹೆಗಳು ತುಂಬ ನಡೀತಾ ಇದೆ, ನನಗೂ ಗೊತ್ತಿದೆ. ಅವರು ಮದ್ದೂರಿಗೆ ಹೋದಾಗ ನೀವು ಮದ್ದೂರಲ್ಲಿ ನಿಂತ್ಕೊಳ್ಳೇಬೇಕು ಅಂತಾರೆ, ಮಂಡ್ಯ ಹೋದಾಗ ಮಂಡ್ಯಕ್ಕೆ ನೀವು ಬರಬೇಕು ಅಂತಾರೆ, ಮಲವಳ್ಳಿ ಬಂದಾಗ ನೀವು ನಮ್ಮ ಊರಿನ ಇದು ನೀವು ಇಲ್ಲಿ ಅಂತಾರೆ. ಸೊ ಹಿ ಹಸ್ ನಾಟ್ ರೆಸ್ಪಾಂಡೆಡ್. ಅವ್ರು ಎಲ್ಲ ಕಡೆಗೆ ಹೋಗ್ತಾರೆ, ನಾಟ್ ಆಸ್ ಬಿಕಾಸ್ ನಾನು ಎಂ ಪಿ ಮಗ ಅಥವಾ ಅಂಬರೀಷ್ ಅವ್ರ ಮಗ ಅಂತ ಹೋಗ್ತಿಲ್ಲ. ಅವನು ಆ ಪ್ರೀತಿಗೆ ಕರೀತಾರೆ, ಅಭಿ ಬೇಕು ನಮಗೆ ಅಂತ ಹೋಗ್ತಾನೆ. ಇಟ್ ಈಸ್ ಟೂ ಸೂನ್ ಫಾರ್ ಹಿಮ್ ಟು ಮೇಕ್ ಈ ಒಂದು ಡಿಸಿಷನ್ ಅಂತ ನನಗನ್ಸುತ್ತೆ. ದಟ್ ಇಸ್ ಐ ನೋ ಅಬ್ಬಿಗೆ ಎಲ್ಲ ಪಾರ್ಟೀಸಿಂದನೂ ಕೇಳ್ತಾ ಇದ್ದಾರೆ, ಅದು ನಿಜ. ನಾನೇನು ಬೇಡ ಇಲ್ಲ ಅಂತ ನಾನು ಡಿನೈ ಮಾಡ್ತಿಲ್ಲ. ಪ್ರತಿ ಪಾರ್ಟಿಯಿಂದನೂ ಅಬ್ಬಿಗೆ ನೀವು ನಿಂತ್ಕೊಂಡ್ರೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೀ ಈಸ್ ನಾಟ್ ಶೋನ್ ಇಂಟ್ರೆಸ್ಟ್ ಸೋ ಫಾರ್. ನನಗೆ ಈ ಸಿನಿಮಾ ಮಾಡಬೇಕು, ಈಗ ಸದ್ಯಕ್ಕೆ ನನ್ನ ಈ ಸಿನಿಮಾ ಮುಗಿಲಿ ಅಂತ ಅವರು ಈಗ ಸಿನಿಮಾ ಮಾಡ್ತಿರೋದ್ರಿಂದ ಹೀ ವಾಂಟ್ಸ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಇನ್ನ. ಬಟ್ ಫೇಟಲ್ಲಿ ಏನೇನು ಬರೆದಿದೆಯೋ ನಮ್ಗೆ ಗೊತ್ತಿಲ್ಲ. ನಾನು ಎಂ ಪಿ ಆಗ್ತೀನಿ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿಲ್ಲ. ಸೊ ಅಬಿ ಡೆಸಿಷನ್ ಇಸ್ ಲೆಫ್ಟ್ ಟು ಹಿಮ್. ನಾನೇನು ಅದರಲ್ಲಿ ಇಂಟರ್ಫಿಯರ್ ಆಗಿ ಅಥವಾ ಫೋರ್ಸ್ ಮಾಡೋ ಒಂದು ವಿಷಯ ನಾನು ಮಾಡಲ್ಲ.